ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಯಾವಾಗ್ಲೂ ಮನೆ ಊಟ ತಿಂದು ತಿಂದು ಬೋರ್ ಆಗಿದೆಯಾ ವೀಕೆಂಡ್ ಎಲ್ಲಾದ್ರೂ ಹೊರಗಡೆ ತಿನ್ಬೇಕು ಅಂತ ಅನಿಸ್ತಿದ್ಯಾ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ವೆಜಿಟೇರಿಯನ್ಸ್ ಅಂತಾನೆ ಹೇಳ್ಬೋದು ನಾನು ಯಾವ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಹಾಗೆ ಇಲ್ಲಿ ಏನ್ ಫೇಮಸ್ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನ ಮೊದಲನೇ ಬರಿ ನೋಡ್ತಿದ್ರ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿರೋದು ಬಸವೇಶ್ವರ ಕಾನವಳಿ ಸೊ ತುಂಬಾನೇ ಫೇಮಸ್ ಬ್ಯಾಂಗ್ಳೂರಿಯನ್ಸ್ಗೆ ಇದು ಗೊತ್ತಿರುತ್ತೆ ಸೊ ಇಲ್ಲಿ ಏನಪ್ಪಾ ಫೇಮಸ್ ಅಂತಂದ್ರೆ ಜೋಳದ ರೊಟ್ಟಿ ಸೊ ಜೋಳದ ರೊಟ್ಟಿ ಊಟ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಪುನೀತ್ ರಾಜ್ಕುಮಾರ್ ಸರ್ ಸಹ ಇಲ್ಲಿ ಬಂದು ಊಟ ಮಾಡಿದ್ದಾರೆ ಸೊ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ಐಟಮ್ ಇದೆ ಸೊ ಮಿಡಲ್ ಅಲ್ಲಿ ಅದನ್ನ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ತುಂಬಾ ಫೇಮಸ್ ಯೂಟ್ಯೂಬರ್ಸ್ ಸಹ ಬಂದು ಇಲ್ಲಿ ಊಟ ಮಾಡಿದ್ದಾರೆ ಹಾಗೆ ಸಿಹಿ ಕಹಿ ಚಂದ್ರು ಸರ್ ಸಹ ಇಲ್ಲಿ ಬಂದು ಊಟ ಮಾಡಿ ಸರ್ಟಿಫೈ ಮಾಡಿದ್ದಾರೆ ಸೊ ಇನ್ನು ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಅಹ್ ಬಿಸಿ ಬಿಸಿ ಆಗಿ ಜೋಳದ ರೊಟ್ಟಿ ಕೊಡ್ತಾರೆ ಅದ್ರ ಜೊತೆಗೆ ಫೇಮಸ್ ಆಗಿರುವಂತಹ ಶೇಂಗಾ ಚಟ್ನಿ ಪುಡಿ ಸೊ ಜೋಳದ ರೊಟ್ಟಿ ಅಂತಂದ್ರೆ ಹೆಚ್ಚಾಗಿ ನಾವು ಶೇಂಗಾ ಚಟ್ನಿ ಪುಡಿ ಅದ್ರ ಜೊತೆಗೆ ಹುಚ್ಚೆ ಚಟ್ನಿ ಪುಡಿ ಅಂತ ಇರುತ್ತೆ ಸೊ ಅದನ್ನ ಕೊಡ್ತಾರೆ ಇಲ್ಲಿ ಸೊ ಇದು ಮೆನ್ಯೂ ತುಂಬಾನೇ ದೊಡ್ಡ ಮೆನ್ಯೂ ಅಂತ ಹೇಳಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಗೋಧಿ ಪಾಯಸನ ಕೊಡ್ತಾರೆ ಗೋಧಿ ಪಾಯಸದ ಜೊತೆಗೆ ನಮ್ಗಿಲ್ಲಿ ಒಬ್ಬಟ್ಟು ಇರುತ್ತೆ ಪ್ರತಿದಿನ ಒಬ್ಬಟ್ಟು ಇರುತ್ತೆ ಅದರ ಜೊತೆಗೆ ಕೆಲವೊಂದು ಸ್ಪೆಷಲ್ ಐಟಮ್ಸ್ ಬಜ್ಜಿ ಇರ್ಬೋದು ಈ ತರದ್ದೆಲ್ಲ ಆಡ್ ಮಾಡ್ತಾರೆ ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಕಾಣಿಸ್ತಿರೋದ್ದು ಜುಂಕ ಅಂತ ಕರೀತಾರೆ ನಾನು ಈಗಾಗ್ಲೇ ಹೇಳಿದ್ದೆ ಅಲ್ಲ ಪುನೀತ್ ರಾಜ್ಕುಮಾರ್ ಸರ್ಗೆ ತುಂಬಾ ಇಷ್ಟ ಆಗಿರೋದ್ದು ಜುಂಕ ಸೊ ಅವ್ರು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಪದಾರ್ಥ ಸೊ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಅದರ ಹೆಸರು ಸಹ ನನ್ಗೆ ಗೊತ್ತಿರ್ಲಿಲ್ಲ ಸೊ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು ಸೊ ಇದು ತಿನ್ನುವಾಗ ನನಗೆ ಬೇಳೆ ಟೇಸ್ಟ್ ಬರ್ತಿತ್ತು ಕಡಲೆ ಬೇಳೆ ಸೊ ಆಮೇಲೆ ಅವ್ರಿಗೆ ಕೇಳಿದಾಗ ಇದನ್ನ ಯಾವ ರೀತಿ ಮಾಡ್ತೀರಾ ಅಂತಂದ್ರೆ ಕಡಲೆ ಹಿಟ್ಟನ್ನ ಬಳಸಿ ಒಂದು ಪದಾರ್ಥವನ್ನ ಅವರು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಜುಂಕ ಅಂತೂ ಸೂಪ್ ಸೂಪರ್ ಆಗಿತ್ತು ನನಗೆ ತುಂಬಾ ಇಷ್ಟ ಆಯ್ತು ಖಂಡಿತ ಇದನ್ನ ಟ್ರೈ ಮಾಡ್ತೀನಿ ರೊಟ್ಟಿ ಊಟ ಅನ್ಲಿಮಿಟೆಡ್ ಆಗಿರೋದ್ರಿಂದ ನೀವು ಎಷ್ಟು ಬೇಕಾದ್ರೂ ರೊಟ್ಟಿಗಳನ್ನ ಕೇಳಿ ಹಾಕಿಸ್ಕೋಬೋದು ಹಾಗೆ ನಿಮ್ಗೆ ಇಷ್ಟ ಆಗಿರೋ ಪಲ್ಯಗಳಾಗಿರ್ಬೋದು ಇದನ್ನೆಲ್ಲ ಮತ್ತೆ ಮತ್ತೆ ಹಾಕಿಸ್ಕೊಂಡು ಟೇಸ್ಟ್ ಮಾಡ್ಬೋದು ನಿಮ್ಗೆ ಇಲ್ಲಿ ಕಾಣಿಸ್ತಿರೋದು ಎಣ್ಣೆಗಾಯಿ ಸೊ ಇದಂತೂ ಜೋಳದ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾವು ಉತ್ತರ ಕರ್ನಾಟಕ ಕಡೆ ಹೋದಾಗ ಇದು ಕಂಪಲ್ಸರಿ ಇರುತ್ತೆ ಅದ್ರ ಜೊತೆಗೆ ಕಾಳು ಪಲ್ಯ ಆಗಿರ್ಬೋದು ಹೆಸರು ಕಾಳು ಗ್ರೇವಿ ಆಗಿರ್ಬೋದು ಈ ಎಲ್ಲ ಕೊಡ್ತಾರೆ ತುಂಬಾ ಟೇಸ್ಟಿ ಆಗಿತ್ತು ಸೊ ಆ ಕಡೆ ಹೆಚ್ಚಾಗಿ ಬೇಳೆಕಾಳನ ಬಳಸ್ತಾರೆ ಅಂತ ನನಗೆ ಗೊತ್ತಾಯ್ತು ಸೊ ಇದೆಲ್ಲ ಆದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ರೆಸಿಪೀಸ್ ಬರ್ತಲೇ ಇರುತ್ತೆ ಸೊ ನಾನಂತೂ ಫುಡ್ ನ ಸಖತ್ ಎಂಜಾಯ್ ಮಾಡಿದೆ ತುಂಬಾ ಟೇಸ್ಟಿ ಆಗಿತ್ತು ಒಂದಕ್ಕಿಂತ ಒಂದ್ ಐಟಮ್ ತುಂಬಾ ಟೇಸ್ಟಿ ಆಗಿತ್ತು ಜೋಳದ ರೊಟ್ಟಿ ಕೊಡೋವಾಗ ಇಲ್ಲಿ ನಮ್ಗೆ ಬೆಣ್ಣೆ ಕೊಡ್ತಾರೆ ಬೆಣ್ಣೆ ಜೋಳದ ರೊಟ್ಟಿ ಹಾಗೆ ಚಟ್ನಿ ಪುಡಿ ಸೂಪರ್ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸೊ ಇಲ್ಲಿ ಇವರು ಕೊಡುವಂತಹ ಒಂದು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಹಾಗೆ ಎಳ್ಳು ಅಂತ ಕರೀತಾರೆ ಹುಚ್ಚೆಳ್ಳು ಅಂತಾರೆ ಸೊ ಅದನ್ನ ಕೊಡ್ತಾರೆ ಆ ರೊಟ್ಟಿ ಜೊತೆಗೆ ನಮಗೆ ತೊಂಡೆಕಾಯಿ ಗ್ರೇವಿ ಕೊಡ್ತಾರೆ ಇದಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಅಲ್ಲಿ ಇತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಒಂದು ಮಿರ್ಚಿ ಬಜ್ಜಿ ಕೊಡ್ತಾರೆ ಇಲ್ಲಿ ಮಿರ್ಚಿ ಬಜ್ಜಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ನಾನು ಮಾಮೂಲಿ ಬಜ್ಜಿ ಮೆಣಸಿನ್ಕಾಯಿ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಹಸಿ ಮೆಣಸಿನ್ಕಾಯಿ ಅಲ್ಲಿ ಬಜ್ಜಿ ಕೊಟ್ಟಿದ್ದು ಸೂಪರ್ ಆಗಿತ್ತು ಖಾರ ಇದ್ರೂ ನನಗೆ ಅಷ್ಟು ಗೊತ್ತಾಗಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ನಾವು ಎಷ್ಟು ರೊಟ್ಟಿ ಬೇಕಾದರೂ ಇಲ್ಲಿ ತಗೊಂಡು ತಿನ್ಬೋದು ಸೊ ನೆಕ್ಸ್ಟ್ ಇದಾದ್ಮೇಲೆ ನಮಗೆ ರೈಸ್ ಕೊಡ್ತಾರೆ ಪಲಾವ್ ರೈಸ್ ಕೊಡ್ತಾರೆ ಅದಾದ್ಮೇಲೆ ನುಗ್ಗೆಕಾಯಿ ಸಾಂಬಾರ್ ಕೊಟ್ರು ನುಗ್ಗೆಕಾಯಿ ಸಾಂಬಾರು ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಅಲ್ಲಿ ಇತ್ತು ಇದಾದ್ಮೇಲೆ ನಮಗೆ ರಸಂ ಕೊಟ್ರು ಸೊ ಫೈನಲ್ ಆಗಿ ರಸಮ್ ಹಾಗೆ ಮಜ್ಜಿಗೆಯಲ್ಲಿ ತಿಂದು ಇದನ್ನ ಕಂಪ್ಲೀಟ್ ಮಾಡಿದೆ ಲಾಸ್ಟ್ ಅಲ್ಲಿ ನಮಗೆ ಬಿಲ್ ಜೊತೆಗೆ ಒಂದು ಸ್ವೀಟ್ ಪಾನನ್ನು ಕೊಡ್ತಾರೆ ಸಖತ್ತಾಗಿತ್ತು ಸೊ ಊಟ ಮಾಡಿ ಹೊರಗಡೆ ಹೋಗುವಾಗ ನಮ್ಗೆ ಇಲ್ಲಿ ಬೇಕಾದಂತಹ ಪೌಡರ್ಸ್ ಆಗಿರ್ಬೋದು ಹಾಗೆ ಚಟ್ನಿ ಪುಡಿಗಳಾಗಿರ್ಬೋದು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಅಲ್ಲ ಸೊ ನಿಮ್ ಬೇಕಿದ್ದಲ್ಲಿ ತಗೋಬಹುದು ಸೊ ನಾನಂತೂ ಈ ಫುಡ್ ನ ಸಕ್ಕತ್ ಎಂಜಾಯ್ ಮಾಡಿದೆ ನಿಮ್ಮಲ್ಲಿ ಎಷ್ಟು ಜನ ಬಸವೇಶ್ವರ ಕನಾವಳಿನ ವಿಸಿಟ್ ಮಾಡಿದಿರಾ ಎಷ್ಟು ಜನಕ್ಕೆ ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾವ್ ಎ ನೈಸ್ ಡೇ